जोल्ले वडेतनद श्री बीरेश्वर कोआप क्रेडिट सोसाइटी वतियिंद प्रसक्त सालिनल्लि शेकडा 12रष्टु लाभांश वितरणे जोल्ले दंपति पुत्र बसवप्रसाद जोल्ले माहिति जोल्ले उद्योग समूहद बीरेश्वर सहकारी संस्थेय सदस्यरिगे शेकडा 12रष्टु लाभांश वितरणे माडलागुवुदु मत्तु दसरा हागू दीपावळि प्रयुक्त सिब्बंदिगे शेकडा 10रष्टु बोनस वितरणे माडलागुवुदु एंदु संस्थेय अध्यक्ष जयानंद जाधव मत्तु बसव ज्योति यूथ फौंडेशन्न अध्यक्षराद बसवप्रसाद जोल्ले तिळिसिद्दारे ತಾಲೂಕಿನ ಯಕ್ಸಂಬಾಪಟ್ಟಣದ ಸಹಕಾರಿ ಸಭಾಗೃಹದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದೆರಡು ವರ್ಷಗಳಿಂದ ಕೋವಿಡ್ ಸಂದರ್ಭದಲ್ಲಿ ಉದ್ಭವಿಸಿದ ಆರ್ಥಿಕ ಸಂಕಷ್ಟದ ನಡುವೆಯೂ ಸದಸ್ಯರ ಸಹಕಾರ ಹಾಗೂ ಸಿಬ್ಬಂದಿಗಳ ಕಠಿಣ ಪರಿಶ್ರಮದಿಂದ ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯು ಅತ್ಯುತ್ತಮ ಆರ್ಥಿಕ ಚಟುವಟಿಕೆ ಹೊಂದಿದ್ದು ದೀಪಾವಳಿ ಹಾಗೂ ದಸರಾ ನಿಮಿತ್ತ ಸದಸ್ಯರಿಗೆ ಶೇಕಡಾ 12ರಷ್ಟು ಲಾಭಾಂಶ ಹಾಗೂ ಸಿಬ್ಬಂದಿಗೆ ಶೇಕಡಾ 10ರಷ್ಟು ಬೋನಸ್ ನೀಡಲಾಗುವುದು ಎಂದು ಹೇಳಿದರು. ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಸಹಕಾರಿಯ ಲಾಭಾಂಶವನ್ನು ಸದಸ್ಯರ ಖಾತೆಗಳಿಗೆ ಜಮೆ ಮಾಡಲಾಗಿದ್ದು ಸದಸ್ಯರು ತಾವಿರುವ ಶಾಖೆಗಳಲ್ಲಿ ಶಾಖಾ ವ್ಯವಸ್ಥಾಪಕರನ್ನು ಸಂಪರ್ಕಿಸಿ ಲಾಭಾಂಶ ಪಡೆದುಕೊಳ್ಳಬಹುದು ಎಂದರು. ಸಹಕಾರಿಯ 154 ಶಾಖೆಗಳಲ್ಲಿ 3.38 ಲಕ್ಷ ಬ್ಯಾಂಕ್ನ ಸದಸ್ಯರಿದ್ದು 30.4 ಕೋಟಿ ರೂಪಾಯಿ ಷೇರು ಬಂಡವಾಳ ಹೊಂದಿದೆ. 3,183 ಕೋಟಿ ರೂಪಾಯಿ ಠೇವು ಹೊಂದಿದೆ. 2,426 ಕೋಟಿ ರೂಪಾಯಿ ಸಾಲ ವಿತರಿಸಿ 3,491 ಕೋಟಿ ರೂಪಾಯಿಗಳಷ್ಟು ದುಡಿಯುವ ಬಂಡವಾಳ ಹೊಂದಿದೆ. ಸಂಸ್ಥೆಯು ಅಗ್ರಮಾನ್ಯ ಸಹಕಾರಿಯಾಗಿ ರಾಜ್ಯ ಹಾಗೂ ಅಂತಾರಾಜ್ಯಗಳಲ್ಲಿ ತನ್ನದೇ ಛಾಪು ಮೂಡಿಸುತ್ತಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ 30.8 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದರು. ಬೀರೇಶ್ವರ ಬಹುರಾಜ್ಯ ಸಹಕಾರಿ ಸಂಸ್ಥೆಯು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಸಮನಾಗಿ ಸೇವೆಯನ್ನು ನೀಡುತ್ತಿದೆ. ಷೇರು ಮಾರುಕಟ್ಟೆ, ಡಿಮ್ಯಾಟ್, ಪ್ಯಾನ್ ವಿಮೆ ಸೇರಿದಂತೆ ಮಾರುಕಟ್ಟೆ ಆಧಾರಿತ ಎಲ್ಲ ಸೇವೆಗಳನ್ನು ಒಂದೇ ಸೂರಿನಡಿ ನೀಡುತ್ತಿದೆ ಎಂದು ಜೊಲ್ಲೆ ಗ್ರೂಪ್ನ ಯುವ ಉದ್ಯಮಿ ಬಸವಪ್ರಸಾದ್ ಜೊಲ್ಲೆ ಹೇಳಿದರು. ಕಳೆದ ವರ್ಷದಿಂದ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಚಿಕ್ಕೋಡಿಯ ಸಂಸದರಾಗಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪ್ರಥಮ ಬಾರಿಗೆ ಸಹಕಾರಿ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳಿಗೆ ಪೆನ್ಷನ್ ಯೋಜನೆಯನ್ನು ಜಾರಿಗೆ ತಂದಿರುವುದು ಐತಿಹಾಸಿಕ ನಿರ್ಣಯವಾಗಿದೆ. ಸದಸ್ಯರಿಗೆ ಅಪಘಾತ ಮರಣೋತ್ತರ ನಿಧಿಯನ್ನು 25,000ರಿಂದ 1 ಲಕ್ಷದವರೆಗೆ ನೀಡಲಾಗುತ್ತಿದೆ. ಇಲ್ಲಿಯವರೆಗೆ 52 ಸದಸ್ಯರಿಗೆ 34 ಲಕ್ಷ ರೂಪಾಯಿಗಳಷ್ಟು ಮರಣೋತ್ತರ ಧನ ಸಹಾಯ ನೀಡಲಾಗಿದೆ. ನಿರ್ದೇಶಕ ಮಂಡಳಿ ಹಾಗೂ ಶಾಖಾ ಸಲಹಾ ಸಮಿತಿ ಸದಸ್ಯರಿಗೆ ಸಹಜ ಮತ್ತು ಅಪಘಾತ ಮರಣೋತ್ತರ ಧನ ಸಹಾಯವನ್ನು 10 ಲಕ್ಷದಿಂದ 20 ಲಕ್ಷಗಳವರೆಗೆ ನೀಡಲಾಗುತ್ತಿದ್ದು ಇಲ್ಲಿಯವರೆಗೆ 39 ನಿರ್ದೇಶಕರಿಗೆ 4,60,00,000 ರೂಪಾಯಿ ಮರಣೋತ್ತರ ಧನ ಸಹಾಯ ನೀಡಲಾಗಿದೆ. ಸಿಬ್ಬಂದಿಗಳಿಗೆ ಸಹಜ ಹಾಗೂ ಮರಣೋತ್ತರ ಧನ ಸಹಾಯವನ್ನು 25 ಲಕ್ಷದಿಂದ 35 ಲಕ್ಷದವರೆಗೆ ಒಟ್ಟು 35 ಸಿಬ್ಬಂದಿಗಳಿಗೆ 4,10,00,000 ರೂಪಾಯಿಗಳಷ್ಟು ಮರಣೋತ್ತರ ಸಹಾಯಧನವನ್ನು ವಾರಸುದಾರರಿಗೆ ನೀಡಲಾಗಿದೆ. ಅಮೂಲ್ಯ ಸಾಲಗಾರರು ಹಾಗೂ ಅವರ ವಾರಸುದಾರರಿಗೆ 32 ಜನರಿಗೆ 2,70,00,000 ರೂಪಾಯಿಗಳಷ್ಟು ನೀಡಲಾಗಿದೆ. ಈ ರೀತಿಯಾದ ಸೇವೆಯನ್ನು ನೀಡುತ್ತಿರುವ ರಾಜ್ಯದಲ್ಲಿ ಏಕೈಕ ಸಂಸ್ಥೆ ಬೀರೇಶ್ವರ ಬಹುರಾಜ್ಯ ಸಹಕಾರಿ ಸಂಸ್ಥೆ ಎಂದು ಹೆಮ್ಮೆಯಿಂದ ಹೇಳುತ್ತೇವೆ ಎಂದರು. ಸುಮಾರು 32 ವರ್ಷದ ಹಿಂದೆ ನಮ್ಮ ತಂದೆಯವರು ಮತ್ತು ತಾಯಿಯವರು ಕೂಡಿ ಈ ಸಣ್ಣಹಳ್ಳಿಯಲ್ಲಿ ಬೀರೇಶ್ವರ ಸಂಸ್ಥೆ ಅಂದರೆ ಈ ಭಾಗದಲ್ಲಿರ್ತಕ್ಕಂಥ ಬಡ ಜನರಿಗೆ ಸಹಾಯ ಆಗಬೇಕು, ಬಡ ರೈತರಿಗೆ ಸಹಾಯ ಆಗಬೇಕು, ಅವರು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಮತ್ತು ಇಲ್ಲಿರ್ತಕ್ಕಂಥ ಬಡ ಯುವಕರಿಗೂ ಕೂಡ ಒಂದು ಉದ್ಯೋಗ ಅವಕಾಶ ಸಿಗಬೇಕಂತ ತಿಳ್ಕೊಂಡು ನಮ್ಮ ಸಂಸ್ಥೆಯನ್ನು ಹುಟ್ಟಿಹಾಕಿದರು. ಇವತ್ತು ನಮ್ಮ ಸಂಸ್ಥೆಯ ಶೇರ್ ಹೋಲ್ಡರ್ಸ್ ಇರ್ಬೋದು, ಗ್ರಾಹಕರು ಇರ್ಬೋದು ಅಥವಾ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಇವರಿಬ್ಬರೂ ಕೂಡ ನಮ್ಮ ಸಂಸ್ಥೆಯ ಒಂದು ಬೆನ್ನೆಲುಬು ಅಂತ ನಾವು ತಿಳ್ಕೊಳ್ತೀವಿ. ಯಾಕಂದರೆ ಇವತ್ತು ನಮ್ಮ ಸಂಸ್ಥೆಯ ಶ್ರೇಯ ಅಥವಾ ನಮ್ಮ ಸಂಸ್ಥೆಯ ಯಶಸ್ಸಿಗೆ ಕಾರಣೀಕರ್ತರಿದ್ದರೆ ಅದು ನಮ್ಮ ಗ್ರಾಹಕರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು. ಅದ್ರಗೋಸ್ಕರ ನಮ್ಮ ತಂದೆಯವರು, ತಾಯಿಯವರು ಮತ್ತು ಇಡೀ ನಮ್ಮ ಏನು ಮ್ಯಾನೇಜ್ಮೆಂಟ್ ಇದೆ ಅಥವಾ ಡೈರೆಕ್ಟರ್ ಬಾಡಿ ಇದೆ, ಯಾವಾಗಲೂ ಕೂಡ ನಮ್ಮ ಗ್ರಾಹಕರಿಗೆ, ಶೇರ್ ಹೋಲ್ಡರ್ಸಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಎಷ್ಟು ಜಾಸ್ತಿ ಫೆಸಿಲಿಟೀಸ್ ಆಗುತ್ತೆ ಅಷ್ಟು ಜಾಸ್ತಿ ಫೆಸಿಲಿಟೀಸನ್ನು ಕೊಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಈಗ ನಾವು ಶೇರ್ ಹೋಲ್ಡರ್ಸಿಗೆ ಬಂದರೆ ಅಥವಾ ನಮ್ಮ ಗ್ರಾಹಕರಿಗೆ ಬಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ದಲ್ಲಿ ಸಿಗ್ತಕ್ಕಂಥ ಅಥವಾ ಪ್ರೈವೇಟ್ ಬ್ಯಾಂಕ್ದಲ್ಲಿ ಸಿಗ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ನಾವು ನಮ್ಮ ಕೋಆಪರೇಟಿವ್ ಸೊಸೈಟೀಸ್ದಲ್ಲಿ ಕೊಡ್ತಾ ಇದ್ದೀವಿ. ಅಂದರೆ ಅಂಡರ್ ಒನ್ ರೂಫ್ ಎಲ್ಲ ರೀತಿಯಾದಂಥ ಫೈನಾನ್ಷಿಯಲ್ ಸರ್ವಿಸಸ್. ಇವತ್ತು ಬರೀ ಡಿಪಾಸಿಟ್ಸ್, ಲೋನ್ಸ್ ಇದಷ್ಟೇ ಅಲ್ಲದೆ ಇದ್ರ ಜೊತೆಗೆ ಇವತ್ತು ನೆಫ್ಟ್, RTGS ಸೇವೆ ಇರ್ಬೋದು, ಅದ್ರ ಜೊತೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ ಇರ್ಬೋದು, ಆಟ್ ಪಾರ್ ಚೆಕ್ ಸೇವೆ ಇರ್ಬೋದು, ಅದೇ ರೀತಿ ಶೇರ್ ಟ್ರೇಡಿಂಗ್ ಇರ್ಬೋದು, ಡಿಮ್ಯಾಟ್ ಅಕೌಂಟ್ ತೆಗೆಯೋದಿರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಸೇಫ್ ಡೆಪಾಸಿಟ್ ಲಾಕರ್ಸ್ ಇರ್ಬೋದು, ಅದೇ ರೀತಿ ಜನರಲ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಫೆಸಿಲಿಟಿ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರ್ಬೋದು, ಅದೇ ರೀತಿ ಮೊಬೈಲ್ ಆ್ಯಂಡ್ DTH ರೀಚಾರ್ಜ್, ಸ್ಟ್ಯಾಂಪ್ ಫೆಸಿಲಿಟಿ, ಅದೇ ರೀತಿ ಪಾಸ್ಪೋರ್ಟ್ ಸೇವೆ ಇರ್ಬೋದು ಮತ್ತು
ಫ್ಲೈಟ್ ಟ್ರೈನ್ ಮತ್ತು ಬಸ್ ಟಿಕೆಟ್ ಬುಕ್ಕಿಂಗ್ ಇರ್ಬೋದು ಕರೆನ್ಸಿ ಎಕ್ಸ್ಚೇಂಜ್ ಇರ್ಬೋದು ಈ ರೀತಿಯಾದಂಥ ಎಲ್ಲ ಸೇವೆಗಳನ್ನು ನಾವು ಅಂಡರ್ ಒನ್ ರೂಫ್ ನಮ್ಮೆಲ್ಲ 154 ಬ್ರ್ಯಾಂಚಸ್ಗಳಲ್ಲಿ ನಾವು ಸೇವೆಯನ್ನು ನಮ್ಮ ಗ್ರಾಹಕರಿಗೆ ಮತ್ತು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಅವ್ರಿಗೂ ಕೂಡ ಜಾಸ್ತಿ ಫೆಸಿಲಿಟೀಸ್ ಕೊಡಬೇಕಂತ ತಿಳ್ಕೊಂಡು ಇವತ್ತು ಅವ್ರು ಕೊಡ್ತಕ್ಕಂಥ ಒಂದಿಷ್ಟು ಹೈಲೈಟ್ ಅಂದರೆ ಇವತ್ತು ಪಿ ಎಫ್ ಇರ್ಬೋದು ಗ್ರ್ಯಾಚುಟಿ ಇರ್ಬೋದು ಜಿ ಎಸ್ ಎಲ್ ಐ ಇರ್ಬೋದು ಇ ಡಿ ಎಲ್ ಐ ಇರ್ಬೋದು ಅಥವಾ ಇವತ್ತು ಇನ್ಶೂರೆನ್ಸ್ ನ್ಯಾಚುರಲ್ ಡೆತ್ ಆದರೆ 50,000 ಮತ್ತು ಆಕ್ಸಿಡೆಂಟಲ್ ಡೆತ್ ಆದರೆ 1,00,000 ಈ ರೀತಿಯಾದಂಥ ಒಂದು ಜೀವ ವಿಮೆ ಇರ್ಬೋದು ಇದೇ ರೀತಿ ಅವರ ಕುಟುಂಬ ಸದಸ್ಯರಿಗೂ ಕೂಡ ಇನ್ಶೂರೆನ್ಸ್ ಇರ್ಬೋದು ಎಚ್ ಆರ್ ಎ ಸಿಟಿ ಅಲೌನ್ಸ್ ಇರ್ಬೋದು ನಮ್ಮಲ್ಲಿರ್ತಕ್ಕಂಥ ಮಹಿಳಾ ಸಿಬ್ಬಂದಿ ವರ್ಗದವ್ರಿಗೆ ಅವ್ರಿಗೂ ಕೂಡ ಡಿಲಿವರಿಗೋಸ್ಕರ ಅಂದರೆ ನ್ಯಾಚುರಲ್ ಡಿಲಿವರಿ ಆದರೆ 5,000 ಮತ್ತು ಸಿಜರಿನ್ ಆದರೆ 10,000 ಈ ರೀತಿಯಾದಂಥ ಧನ ಸಹಾಯ ಇರ್ಬೋದು ಅದ್ರ ಜೊತೆ ಜೊತೆಗೆ ನಮ್ಮ ಸ್ಟಾಫ್ ಸಬ್ಸಿಡೈಸ್ ಇಂಟ್ರೆಸ್ಟ್ ರೇಟ್ದಲ್ಲಿ ಲೋನ್ ಫೆಸಿಲಿಟಿ ಇರ್ಬೋದು ಮತ್ತು ಇದೆಲ್ಲಕ್ಕಿಂತನೂ ಬಹಳ ಒಂದು ಐತಿಹಾಸಿಕ ನಿರ್ಣಯವನ್ನು ನಮ್ಮ ತಂದೆಯವರು ಹೋದ ವರ್ಷ ತೊಗೊಂಡ್ರು ಅದೇನೆಂದರೆ ಪೆನ್ಷನ್ ಸ್ಕೀಮ್ ಇನ್ನೂವರೆಗೂ ಯಾವುದೂ ಕೋಆಪರೇಟಿವ್ ಸೊಸೈಟಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೆರಡು ಡಿ ಸಿ ಸಿ ಬಿಟ್ಟರೆ ಯಾವುದೂ ಆದಂಥ ಕೋಆಪರೇಟಿವ್ ಸೊಸೈಟಿದಲ್ಲಿ ಈ ಫೆಸಿಲಿಟಿ ಇಲ್ಲಾಗಿತ್ತು ಅದಕ್ಕಿಂತ ಒಂದು ಐತಿಹಾಸಿಕ ನಿರ್ಣಯವನ್ನು ತಗೊಂಡು ಈ ವರ್ಷದಿಂದ ಪೆನ್ಷನ್ ಸ್ಕೀಮು ಕೂಡ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಅದಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಇರ್ಬೋದು ಅದ್ರ ಜೊತೆ ನಮ್ಮ ಎಲ್ಲ ಡೈರೆಕ್ಟರ್ಸು ಕೂಡ ಅವ್ರಿಗೂ ಕೂಡ ಸೇಫ್ಗಾರ್ಡ್ ಮಾಡಬೇಕಂತ ಅಂದ್ಕೊಂಡು ನಾವು ಅವ್ರದ್ದು ಕೂಡ ಇನ್ಶೂರೆನ್ಸ್ ಮಾಡಿರ್ತೀವಿ ಮತ್ತು ಆ ಪ್ರಾರಂಭ ಆದಿಂದ ಇವತ್ತು ಡೈರೆಕ್ಟರ್ ಡೆತ್ ಕ್ಲೇಮ್ ಸುಮಾರು 39 ಜನರು ಡೈರೆಕ್ಟರ್ಗೆ ನಾವು ಡೆತ್ ಕ್ಲೇಮ್ ಸುಮಾರು 4,60,00,000 ರೂಪಾಯಿದ ಡೆತ್ ಕ್ಲೇಮನ್ನು ಕೊಟ್ಟಿದ್ದೀವಿ ಸ್ಟಾಫ್ ಸಿಬ್ಬಂದಿ ವರ್ಗದವರು ಡೆತ್ ಕ್ಲೇಮ್ ನೋಡಿದ್ರೆ 35 ಸಿಬ್ಬಂದಿ ವರ್ಗದವ್ರಿಗೆ ಸುಮಾರು 4,10,00,000 ರೂಪಾಯಿ ಡೆತ್ ಕ್ಲೇಮ್ ಸ್ಟಾಫ್ ಮೆಂಬರ್ಸ್ ಕೊಟ್ಟಿದ್ದೀವಿ ಅಮೂಲ್ಯ ಲೋನ್ ಮೆಂಬರ್ ಡೆತ್ ಕ್ಲೇಮ್ ಸುಮಾರು 863 ಜನರಿಗೆ 2,69,00,000 ರೂಪಾಯಿ ಅಮೂಲ್ಯ ಲೋನ್ ಮೆಂಬರ್ ಡೆತ್ ಕ್ಲೇಮನ್ನು ಕೊಟ್ಟಿದ್ದೀವಿ ಮೆಂಬರ್ ಆಕ್ಸಿಡೆಂಟಲ್ ಡೆತ್ ಕ್ಲೇಮ್ ಸುಮಾರು 52 ಜನರಿಗೆ 34,00,000 ರೂಪಾಯಿದು ಮೆಂಬರ್ ಆಕ್ಸಿಡೆಂಟಲ್ ಡೆತ್ ಕ್ಲೇಮ್ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಮೆಡಿಕ್ಲೇಮ್ ಸುಮಾರು 42 ಸಿಬ್ಬಂದಿ ವರ್ಗದವ್ರಿಗೆ 9,99,600 ರೂಪಾಯಿ ಈ ರೀತಿಯಾದಂಥ ಸ್ಟಾಫ್ ಮೆಡಿಕ್ಲೇಮು ಕೂಡ ಕೊಟ್ಟಿದ್ದೀವಿ ಇವೆಲ್ಲವನ್ನು ಫೆಸಿಲಿಟೀಸ್ ನಾವು ಜಾಸ್ತಿ ಜಾಸ್ತಿ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ಶೇರ್ ಹೋಲ್ಡರ್ಸ್ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಇದಷ್ಟೇ ಅಲ್ಲದೆ ಇವತ್ತು ಕಳೆದು 32 ವರ್ಷದಿಂದ ನಮ್ಮ ಬಿಸ್ನೆಸ್ಸು ಕೂಡ ಭಾಳ ಗ್ರೋತ್ ಆಗ್ತಾನೆ ಇದೆ ಹೋದ ವರ್ಷನೂ ನೋಡಿದ್ರೆ ಸುಮಾರು ಡಿಪಾಸಿಟ್ದಲ್ಲಿ 300 ಕೋಟಿ ಹೊಸ ಡಿಪಾಸಿಟನ್ನು ನಾವು ಅಚೀವ್ ಮಾಡಿದ್ವಿ ಅದೇ ರೀತಿ ಈ ಬಾರಿನೂ ಕೂಡ ಒಂದು ದೊಡ್ಡ ಟಾರ್ಗೆಟನ್ನು ಇಟ್ಕೊಂಡು ನಮ್ಮ ಇಡೀ ಸಿಬ್ಬಂದಿ ವರ್ಗದವರು ಆ ಟಾರ್ಗೆಟನ್ನು ಮುಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಇವತ್ತು ನಾವು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ನಮ್ಮ ಬ್ರ್ಯಾಂಚಸ್ ಇದ್ದಾವೆ ಈ ವರ್ಷ ಗೋವಾನೂ ಕೂಡ ಗೋವಾದಲ್ಲೂ ಕೂಡ ನಮಗೆ ಎನ್ ಒ ಸಿ ಈಗಾಗಲೇ ಸಿಕ್ಕಿದೆ ಅದು ಕೂಡ ಕೆಲವೊಂದು ತಿಂಗಳಲ್ಲಿ ಅಲ್ಲೂ ಕೂಡ ನಾವು ಬ್ರ್ಯಾಂಚಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದಷ್ಟೇ ಅಲ್ಲದೆ ಹೊಸ ಫೆಸಿಲಿಟೀಸನ್ನು ತರಬೇಕಂತ ತಿಳ್ಕೊಂಡು ಇವತ್ತು ನಮ್ಮಲ್ಲಿ ಏನು ಲೋನ್ ಪ್ರೊಸೆಸ್ ಇದೆ ಇವತ್ತು ಮ್ಯಾನ್ಯುವಲ್ ಇರೋದ್ರಿಂದ ಅದನ್ನು ಟೋಟಲ್ ಲೋನ್ ಪ್ರೊಸೆಸ್ಸನ್ನು ಆನ್ಲೈನ್ ಮಾಡುವ ಒಂದು ಪ್ರೊಸೆಸ್ಸು ಕೂಡ ನಾವೀಗ ಪ್ರಾರಂಭ ಮಾಡಿದ್ದೀವಿ ಅದಷ್ಟೇ ಅಲ್ಲದೆ ಬರ್ತಕ್ಕಂಥ ವರ್ಷದಲ್ಲಿ ಭಾಳಷ್ಟು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ನಮ್ಮ ಗ್ರಾಹಕರಿಗೆ ಟೋಲ್ ಫ್ರೀ ನಂಬರ್ ಮುಖಾಂತರ ಸರ್ವಿಸ್ ಇರ್ಬೋದು ಅದನ್ನು ಕೂಡ ಸ್ಟಾರ್ಟ್ ಮಾಡೋ ಒಂದು ಪ್ರೊಸೆಸ್ದಲ್ಲಿದ್ದೀವಿ ಅದಷ್ಟೇ ಅಲ್ಲದೆ ನಮ್ಮ ದೊಡ್ಡ ದೊಡ್ಡ ಬ್ರ್ಯಾಂಚಸ್ಗಳಿಗೆ ನಮ್ಮ ಓನ್ ಬಿಲ್ಡಿಂಗ್ಸು ಕೂಡ ಕಟ್ಟಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಈ ರೀತಿಯಾದಂಥ ಒಂದು ಫೈನಾನ್ಷಿಯಲ್ ಹೈಲೈಟ್ಸ್ ಮತ್ತು ಡಿವಿಡೆಂಟ್ ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಬೋನಸ್ ಕೂಡ ಇವತ್ತು ಅನೌನ್ಸ್ ಮಾಡಿದ್ದೀವಿ ಅದಕ್ಕೆ ಇದೇ ರೀತಿಯಾದಂಥ ಒಂದು ವಿಶ್ವಾಸ ಗ್ರಾಹಕರ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ತಿಳ್ಕೊಂಡು ಸಂಸ್ಥೆಯ ಉಪಾಧ್ಯಕ್ಷ ಸಿದ್ರಾಮ್ ಗಡದೆ ಜ್ಯೋತಿ ಪ್ರಸಾದ್ ಜೊಲ್ಲೆ ಅಪ್ಪ ಸಾಹೇಬ್ ಜೊಲ್ಲೆ ಕಲ್ಲಪ್ಪ ಜಾಧವ್ ಯಾಶಿನ್ ತಾಂಬೋಳಿ ಶಂಕರ್ ಶಾಹಿರ್ ಪ್ರಧಾನ ವ್ಯವಸ್ಥಾಪಕ ರವೀಂದ್ರ ಚೌಗ್ಲೆ ಉಪ ಪ್ರಧಾನ ವ್ಯವಸ್ಥಾಪಕ ಎಂ ಕೆ ಮಂಗಾವತೆ ರಮೇಶ್ ಕುಂಬಾರ್ ಎಸ್ ಕೆ ಮಾನೆ ಶಿವು ಡಬ್ಬಣ್ಣವರ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶೇಖರ್ ಪಾಟೀಲ್ ಪಾಂಡುರಂಗ್ ಪಾಟೀಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಸಂಸ್ಥೆಯ ನಿವ್ವಳ ಲಾಭ ಮಾರ್ಚ್ 31ಕ್ಕಿದ್ದಂತೆ 30,08,27,478 ರೂಪಾಯಿ ನಮ್ಮ ಸಂಸ್ಥೆ ನಡೆಸುತ್ತಿರುವ ಶಾಖೆಗಳು ಇಲ್ಲಿಯವರೆಗೆ 154 ಶಾಖೆಗಳಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜಯದಶಮಿ ನಿಮಿತ್ತವಾಗಿ ನಮ್ಮ ಸಂಸ್ಥೆ ಸದಸ್ಯರಿಗೆ ಲಾಭಾಂಶವನ್ನು ಹಂಚುತ್ತಿದೆ 2020-21 ಶೇರ್ ಹಣ ರೂಪಾಯಿ 27,17,31,600 ಮೇಲೆ
ಪ್ರತಿಶತ 12% 3,26,07,792 ರೂಪಾಯಿಗಳನ್ನು 3,10,008 ಸದಸ್ಯರಿಗೆ ಲಾಭಾಂಶವನ್ನು ಹಂಚುತ್ತಿದೆ. ಈ ಲಾಭಾಂಶವು ಸದಸ್ಯರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುತ್ತದೆ. ಅವರು ಇದನ್ನು 26ನೇ ತಾರೀಕಿನಿಂದ ತೆಗೆದುಕೊಂಡು ಹೋಗಲು ಅವರಿಗೆ ಅಂದರೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳಬಯಸುತ್ತೇನೆ.